Audio Jungle. ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಹಣ ಬಳಕೆ ಮಾಡಿ ಚುನಾವಣೆ ನಡೆಸಿ ತುಕಾರಾಮ್ ಅವರು ಸಂಸದರಾಗಿ ಆಯ್ಕೆಯಾಗಿ ಬಳ್ಳಾರಿ ಜನರಿಗೆ ವಂಚನೆ ಮಾಡಿದ್ದಾರೆ ಎಂದು ಸಂಡೂರಿನಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆ ಕುರಿತು ಬಳ್ಳಾರಿ ಲೋಕಸಭಾ ಸಂಸದರಾದ ಈ ತುಕಾರಾಮ್ ಅವರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ಬಿಜೆಪಿ ಮಾಡಿರುವ ಆರೋಪ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ಶ್ರೀರಾಮುಲು ಅವರು ಮಾತನಾಡುವಾಗ ನಾಲಿಗೆ ಬುದ್ಧಿ ಹತೋಟಿಯಲ್ಲಿರಲಿ, ಹಣ ದುರುಪಯೋಗ ಆಗಿದೆ, ಎಲ್ಲೆಲ್ಲಿ ಹಣ ಎಷ್ಟಿದೆ ಎಂಬುದು ದಾಖಲೆ ಸಮೇತ ಸರ್ಕಲ್ಗೆ ಬಂದು ಬಹಿರಂಗಪಡಿಸಲಿ, ಇಲ್ಲವಾದಲ್ಲಿ ಸಂಡೂರು ಜನತೆಗೆ ಶ್ರೀರಾಮುಲು ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಹಾಗಾದರೆ ಶ್ರೀರಾಮುಲು ಅವರು ಬಹುಶಃ ಅವರೇ ಸಂಸದರು, ಅವರೇ ಎಂಎಲ್ಎ ಸರ್ವಾಧಿಕಾರಿ, ನಾನು ಏನಂತೆ ನಡಿಬೇಕು? ಹಿಟ್ಲರ್ ತರ ಏನಪ್ಪ, ನನ್ನ ಯಾರು ಕೂಡ ಇವತ್ತು ಯಾರು ಕೂಡ ನನಗೆ ಎದುರು ಮಾತಾಡಂತ ಬಂದಿಲ್ಲ. ಜನರ ಕೇಳಿದಾರ, ಜನರ ಮುಂದೆ ನಿನ್ನ ಅಧಿಕಾರ ಏನೇ ಇದ್ರು ಕೂಡ ನಿನ್ನ ಮನೆಯಲ್ಲೇ ಇರ್ತದಾಗ್ಲಿ, ಜನರ ಮುಂದೆ ಅದು ದರ್ಪ ನಡೆಯಲ್ಲ. ಮುಂದಿನ ದಿನಗಳೆಲ್ಲ ದರ್ಪ ಬಾಲ ಮುದ್ರಿಕೊಂಡು ಮತ್ತೆ ಪುಣ್ಯ ಮನೆಗೆ ಹೋಗಂತ ಕೆಲಸ ಆಗುತ್ತೆ, ಮನೆಗೆ ಹೋಗಂತ ಕೆಲಸ ಆಗುತ್ತೆ. ಸುಮ್ಮನೆ ಕಮಿಷನ್ ತಗೊಳೋದು ಕೆಲಸ ಶುರು ಮಾಡೋದು, ಕಮಿಷನ್ ತಗೊಳೋದು ಸುಮ್ಮನೆ ಶುರು ಮಾಡೋದು. ಅವ್ರು ಏನ್ ಹೇಳ್ತಾ ಇದ್ರಂತೆ, ಹೆಂಗ ಒಂದು ಕಡೆಪ್ಪ ಎಮ್ ಎಲ್ ಎಲೆಕ್ಷನ್ ಗೆಲ್ಬೇಕಾದ್ರೆ ಪುನಃ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ 187 ಕೋಟಿ ರೂಪಾಯಿ ಅವರು ಡ್ರಾ ಮಾಡಿದ್ರಲ್ಲ, ಇಲ್ಲಿ ಯಾರು ಇಲ್ಲಿ ಉಡಾ ಚೇರ್ಮನ್ ಯಾರ ಇದಂತಲ್ರಿ, ಇದ್ಯಾವ್ದು ತೋಣಗಲ್ಲಲ್ಲಿ ಉಡಾ ಚೇರ್ಮನ್, ಆ ರೋಷನ್ ಜಮೀನ್ ಅಕೌಂಟ್ಗೆ 5 ಕೋಟಿ ರೂಪಾಯಿ ಉಳ್ದಾವಂತ್ರಿ, ನಾ 5 ಕೋಟಿ ರೂಪಾಯಿ ಯಾರು ರೋಷನ್ ಜಮೀನ್ ನಾನು ನೋಡಿಲ್ರಿ ಅವನ್ನ, ಅವನ ಅಕೌಂಟಲ್ಲಿ ನಮ್ಮ ಜನಾಂಗದ ಹಣ 5 ಕೋಟಿ ರೂಪಾಯಿ ಇದೆ ಅಂತ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬಿಜೆಪಿಯ ಒಂದು ಪ್ರತಿಭಟನಾ ರ್ಯಾಲಿ ಸಂಡೂರಿನಲ್ಲಿ ಆಯೋಜಿಸಿದರು. ಆ ಪ್ರತಿಭಟನಾ ರ್ಯಾಲಿಯಲ್ಲಿ ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಎಲ್ಲರ ಮೇಲೆ ಅಪವಾದಗಳನ್ನು ಮಾಡಿದರು. ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಅಂಗ ಪತ್ರಿಕಾ ಮಾಧ್ಯಮ, ಅದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಈ ಪತ್ರಿಕಾಗೋಷ್ಠಿ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅಣ್ಣರಿದ್ದಾರೆ, ಜೊತೆಗೆ ತೋಣಗಲ್ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಏಕಮ್ರಪ್ಪ ಅಣ್ಣ ಇದ್ದಾರೆ, ಜೊತೆಗೆ ಬಳ್ಳಾರಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರೋ ಅಕ್ಕನಾಗಿರ್ತಕ್ಕಂಥ ಮಾಶಲ ಅಕ್ಕವರಿದ್ದಾರೆ. ಇವತ್ತು ಮುಖ್ಯವಾಗಿ ನಾವು ಗಮನಿಸಿದಾಗ ಸಂಡೂರಿನ ಒಂದು ರಾಜಕಾರಣದಲ್ಲಿ ನಮ್ಮದೇ ಆದಂಥ ಒಂದು ಇತಿಹಾಸ ಇದೆ. ನಾವು ಹಿಂದಿನಿಂದಲೂ ಕೂಡ ಒಂದು ಸಂಡೂರಿನ ಪ್ರಜೆಗಳ ಪ್ರೀತಿ ಅಭಿಮಾನ ಒಂದು ವಿಶ್ವಾಸ ಅವಕ್ಕೆ ಧಕ್ಕೆ ತರದಂಗೆ ಒಂದು ಸೈದ್ಧಾಂತಿಕ ನೆಲೆಯನ್ನು ಹೊಂದಿ ನಾವು ರಾಜಕಾರಣವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳಿಗೆ ಧಕ್ಕೆವನ್ನು ತರದಾಗೆ ನಾವು ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಸಂಸತ್ ಇರ್ಬೋದು, ಜೊತೆಗೆ ಇವತ್ತು ಸಂವಿಧಾನ ಇರ್ಬೋದು, ನಮ್ಮ ವಿಧಾನಮಂಡಲ ಇರ್ಬೋದು, ವಿಧಾನಸಭೆ ಕಳಶದ ರೂಪದಲ್ಲಿ ಕಳಸ ಇಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಂಡೂರಿನಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮುಖ್ಯವಾಗಿ ಈ ಹಿಂದೆ ಸಂಸತ್ತಿಗೆ ಸಂಡೂರಿನಿಂದ ಆಯ್ಕೆ ಆಗಿರ್ತಕ್ಕಂಥ ಮೊದಲನೇದಾಗಿ ಕೆ ಎಸ್ ಬಿಡುವುದ್ರಪ್ಪರು ನಮ್ಮ ತಂದೆ ಸಮಾನರು, ಅವ್ರ ಹಿರಿಯರು, ರಾಜಕೀಯ ಮುತ್ಸದ್ದಿಗಳು, ಅವರು ಆಡಳಿತವನ್ನು ಇಲ್ಲಿ ಸಂಸದರಾಗಿ ಇವತ್ತು ಆಡಳಿತವನ್ನು ಮಾಡಿದ್ದಾರೆ. ಜೊತೆಗೆ ಆರ್ ವೈ ಗೋರ್ಪಡೆಯವರು ಕೂಡ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ.
ತಮ್ಮದೇ ಆದಂಥ ಒಂದು ದೂರದೃಷ್ಟಿನಲ್ಲಿ ಇವತ್ತು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮಾನ್ ಎಂ ಐ ಗೋರ್ಪಡೆ ಸಾಹೇಬರು ಶಾಸಕರಾಗಿ ಸಚಿವರಾಗಿ ಇವತ್ತು ಜನಪರ ಕಾಳಜಿಯೊಂದಿಗೆ ಇಡೀ ರಾಜ್ಯಕ್ಕೆ ಮತ್ತು ಇಡೀ ನಮ್ಮ ಸಂಡೂರು ತಾಲೂಕಿಗೆ ತಮ್ಮದೇ ಆದಂಥ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಆಡಳಿತವನ್ನು ಕೊಟ್ಟು ಅವರು ಉಸಿರಿಲ್ಲಂದ್ರೂ ಕೂಡ ಅವ್ರ ಹೆಸರಿರ್ತಕ್ಕಂಥ ಕೆಲಸ ಇವತ್ತು ಸಂಡೂರಿನಲ್ಲಿ ಇವತ್ತು ಎಂ ಐ ಗೋರ್ಪಡೆ ಸಾಹೇಬರು ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಸಿ ರುದ್ರಪ್ಪ ತಾತರಿರ್ಬೋದು, ಜೊತೆಗೆ ಹೀರೋಜಿ ಲಾಡ್ ಅವರು ಇರ್ಬೋದು, ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಹೀರೋಜಿ ಲಾಡ್ ಅವರು ಇರ್ಬೋದು, ನಮ್ಮ ಹಿರಿಯರು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಯು ಭೂಪತಿ ಸಾರ್ ಇರ್ಬೋದು, ಅಣ್ಣನರು ಮತ್ತು ನಮ್ಗೆ ಯಾವಾಗಲೂ ಹಿತೈಷಿಗಳಾಗಿರ್ತಕ್ಕಂಥ ಕೆ ಎಸ್ ಎಲ್ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ತದನಂತರ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಮತ್ತು ನನ್ನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಇವತ್ತಿಂದಿನ ಘನ ಸರ್ಕಾರದ ಕಾರ್ಮಿಕ ಸಚಿವರು ಮತ್ತು ಅಣ್ಣನಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾರ್ ಇರ್ಬೋದು, ನಾವೆಲ್ಲರೂ ಕೂಡ ಇವತ್ತು ದೀನ ದಲಿತರ ಜನರ ಪ್ರೀತಿ ಅಭಿಮಾನಕ್ಕೆ ಇವತ್ತು ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಆಡಳಿತವನ್ನು ಇವತ್ತು ಸಂಡೂರು ತಾಲೂಕಿನಲ್ಲಿ ನಾವು ಸಾಹೇಬರು ಮಾಡ್ಕೊಂಡು ಬಂದಿದ್ದು. ಅವರ ಮಾರ್ಗದರ್ಶನತೆ ನಾನು ಕೂಡ 2008 ಒಂದು ಡಿಲಿಮಿಟೇಷನ್ ಆದಮೇಲೆ ಇದು ಎಸ್ ಟಿ ಕ್ಷೇತ್ರ ಆಯಿತು. ಗೋರ್ಪಡೆ ಕುಟುಂಬದವರು ಲಾಡ್ ಕುಟುಂಬದವರು ಎಲ್ಲರೂ ಸೇರಿ ನನಗೆ ಇಲ್ಲಿ ಹಿಂದಿನ ಒಂದು ಸಂಪ್ರದಾಯವನ್ನು ಮುಂದಾರಿಸ್ಕೊಂಡು ಹೋಗಬೇಕು, ಅದು ಅದೇ ರೀತಿಯಾಗಿ ಅಚ್ಚಾಳಿದಂಗೆ ಅದು ಇರಬೇಕು ಅಂತಂತೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಅದೇ ಒಂದು ಜವಾಬ್ದಾರಿಯೊಂದಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಸಂಡೂರು ತಾಲೂಕಿನ ಇವತ್ತು ಜನರ ಪ್ರೀತಿ ಅಭಿಮಾನದೊಂದಿಗೆ ಇವತ್ತು ಯಾವುದೇ ಒಂದು ಕಳಂಕ ತರದ ರೀತಿಯಲ್ಲಿ 4 ಬಾರಿ ಇವತ್ತು ಶಾಸಕನಾಗಿ ನನಗೆ ಆಯ್ಕೆಯಾಗಲಿಕ್ಕೆ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಹಿರಿಯರ ಒಂದು ಮಾರ್ಗದರ್ಶನದಂತೆ ಇವತ್ತು ಯಾವುದೇ ಒಂದು ಕಳಂಕ ಇಲ್ಲದಲೇ ನಾನು ಇವತ್ತು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದು ಅದಕ್ಕೋಸ್ಕರ ನನಗೆ 4 ಬಾರಿ ಸಂಡೂರಿನ ಜನತೆ ಗೆಲ್ಲಿಸಿದ್ದಾರೆ. ಮೊನ್ನೆ 2024 ನಡೆದಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಾನು ಆಯ್ಕೆ ಮಾಡಿದರೆ ಸಂಸತ್ತಿಗೆ ಕಳಿಸಿದ್ದಾರೆ. ಇವತ್ತು ನಾನು June 4 ರಿಸಲ್ಟ್ ಬಂತು. ರಿಸಲ್ಟ್ ಬಂದ ನಂತರನೇ ನಾನು ಒಂದು ಲೋಕಸಭಾ ಕ್ಷೇತ್ರದ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾನು ಕೆಲಸವನ್ನು ಆಲ್ರೆಡಿ ನಾನು ಪ್ರಾರಂಭ ಮಾಡ್ಕೊಂಡಿದ್ದೀನಿ. ರೈಲ್ವೇಸ್ ಇರ್ಬೋದು, ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಕಾಮಗಾರಿಗಳಿರ್ಬೋದು, ಕೌಶಲ್ಯಾಭಿವೃದ್ಧಿ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಯಾವ್ಯಾವ ಪೆಂಡಿಂಗ್ ವರ್ಕ್ಸ್ ಇದ್ದಾವೆ ಅದರಲ್ಲಿ ನಾನು ಕಾರ್ಯೋನ್ಮುಖನಾಗಿ ಇವತ್ತು ಕೆಲಸವನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಸಂಸತ್ತಿನಲ್ಲಿ ಕೂಡ ಮೊದಲನೇ ಒಂದು ಸಂಸತ್ತು ಕೂಡ ನಾನು ಅಟೆಂಡ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಇತ್ತೀಚೆಗೆ ಇವತ್ತು ವಾಲ್ಮೀಕಿ ಇದರಲ್ಲಿ ಹಗರಣ ಆಗಿದೆ ಅಂತಂತೇಳಿ ಇವತ್ತು ಚುನಾವಣೆಗೆ ಅದನ್ನು ಬಳಸಿದ್ದಾರೆ ಅಂತಂತೇಳಿ ಇವತ್ತು BJP ಅಪವಾದವನ್ನು ಮಾಡ್ತಾಯಿದ್ದಾರೆ. ನನಗೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಇವತ್ತು ಸಂಸತ್ತಿದೆ, ಜೊತೆಗೆ ಜನತಾ ನ್ಯಾಯಾಲಯ ಇದೆ, ಜೊತೆಗೆ ಇನ್ನು ಕೋರ್ಟ್ ಕೂಡ ಇದೆ. ಅಲ್ಲಿ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಅದರದ್ದೆಲ್ಲ ನಾನು ಕೊಡ್ತೇನೆ. ಇವತ್ತು ದೇಶದಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ DK ಶಿವಕುಮಾರ್ ಸಾಹೇಬರು ಇವತ್ತು ಎಲ್ಲರ ಮೇಲೆ ಕೂಡ ಇವತ್ತು ED CBI ಇವತ್ತು ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಇಂಡಿಪೆಂಡೆಂಟ್ ಬಾಡಿಗಳನ್ನ ಒಂಥರ ಏಜೆಂಟ್ ಥರ ಇವತ್ತಿನ ದಿನ ಕೇಂದ್ರ ಸರ್ಕಾರ ಇದನ್ನು ಉಪಯೋಗ ಮಾಡಿಕೊಂಡು ಯಾರ್ಯಾರು ಒಳ್ಳೊಳ್ಳೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ, ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಮಾರಲಿ ಸಪೋರ್ಟ್ ಇದು ಡಿಪ್ರೆಸ್ ಮಾಡ್ತಕ್ಕಂಥದ್ದು ಅವರಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತಿನ ದಿನ BJP ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಅದು ಯಾವುದು ಕೂಡ ಅದು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಗಟ್ಟಿ ನೆಲೆಯಿಂದ ಸಂವಿಧಾನ ಒಂದು ಪ್ರಜಾಪ್ರಭುತ್ವವನ್ನು ನಾವು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ರಾಜಕಾರಣ ಮಾಡ್ತಕ್ಕಂಥ ಒಂದು ನಾವು ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಿಂದ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಸಂಡೂರಿನ ಒಂದು ಎಲ್ಲರೂ ರಾಜಕಾರಣಿಗಳು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಶ್ರೀರಾಮುಲು ಅವರು ಮಾತಾಡಿರ್ತಕ್ಕಂಥದ್ದು ಅದು ಮೆದುಳಿಗೆ ನಾಲಿಗೆಗೆ ಅದು ಕನೆಕ್ಷನ್ ಇಲ್ಲದಂಗೆ ಇವತ್ತು ಮಾತಾಡಿರ್ತಕ್ಕಂಥದ್ದು. ಯಾಕಂದರೆ ಹಿಂದೆ ಸಚಿವರಾಗಿದ್ದಾರೆ, ಅವರು ಸಂಸದರಾಗಿದ್ದಾರೆ, ಯಾವುದೇ ಒಂದು ಮಾತಾಡಬೇಕಾದ್ರೆ ಪ್ರತ್ಯಕ್ಷವಾಗಿ ನೋಡಿದ್ದನ್ನು ಪ್ರಮಾಣಿಸಿ ನೋಡಿ ಮಾತಾಡಬೇಕು. ಯಾವಾಗಲೂ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಸಂವಿಧಾನ ಪದಗಳನ್ನು ನಾವು ಯಾವಾಗಲೂ ಕೂಡ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು
ಮಕ್ಕಳ ತಂದೆ ನೋಡಿ ಮಕ್ಕಳು ಕಲಿತಾರೆ, ಗುರುನ ನೋಡಿ ಶಿಷ್ಯ ಕಲಿತಾರೆ, ಮಠ ಮಾನ್ಯ ನೋಡಿ ಸಮಾಜ ಕಲಿತಾರೆ, ನಮ್ಮನ್ನು ನೋಡಿ ಸಂವಿಧಾನದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನ ಕಲಿತಾರೆ. ಇದನ್ನು ಶ್ರೀರಾಮುಲು ಅರ್ಥ ಮಾಡ್ಕೋಬೇಕು, ಮಾಡ್ಕೊಂಡು ಯಾಕಂದರೆ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥವ್ರು, ನಾವು ಹೇಳಬೇಕಾದ್ರೆ ಜನಕ್ಕೆ ಸಂದೇಶ ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಹೇಳಬೇಕು. ಈ ಹಿಂದೆ ಕೂಡ ಅವರು ಸುಳ್ಳುಗಳನ್ನ ಹೇಳಿ ಆ ಒಂದು ಸುಳ್ಳಿನಲ್ಲಿನೇ ಸೋತಿದ್ದಾರೆ ಅವರು. ಅದನ್ನು ಅವ್ರು ತಿಳ್ಕೊಬೇಕು, ಅದೆಲ್ಲ ಕೂಡ ಇವತ್ತಾದರೂ ಕೂಡ ಅವರು ಅದನ್ನು ತಿಳ್ಕೊಂಡು ಅದು ಮಾತಾಡಿದರೆ ಒಳ್ಳೆಯದು. ಆಮೇಲೆ ಈಗಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈಗ 50 ಕೋಟಿ ಏನು ಸಂಡೂರಿನಲ್ಲಿ ಬೈ ಎಲೆಕ್ಷನ್ನಿಗೆ ಇವತ್ತು ಇಟ್ಟಿದ್ದಾರೆ ಅಂತೇಳಿದ್ದಾರೆ, ಅವ್ರದೇ ಕೇಂದ್ರ ಸರ್ಕಾರ ಇದೆ, ಅವ್ರದೇ ED ಇದೆ, ಅವ್ರದೇ CBI ಇದೆ, ಅವ್ರವೇ ಎಲ್ಲ ಇದ್ದಾರೆ. ಸಂಬಂಧಪಟ್ಟವ್ರಿಗೆ ಮಾತಾಡ್ಬಿಟ್ಟು ಅದು ಎಲ್ಲಿದೆ, ಹೆಂಗಿದೆ, ಎಲ್ಲಿದೆ ಅಂತಂತೇಳಿ ಅದೇ ಸರ್ಕಲಿಗೆ ಬಂತು ಅವ್ರು ಸಾಕ್ಷ್ಯಾಧಾರವಾಗಿ ಹೇಳಬೇಕು. ಅದು ಹೇಳಬೇಕು, ಅದನ್ನು ಹೇಳಿದರೆ ಅವರಿಗೆ ಗೌರವ ತರ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅಟ್ಲೀಸ್ಟ್ ಬಿಡಪ್ಪ ಹಿಂದಾದರೂ ಸುಳ್ಳು ಅರ್ಥ ಮಾಡ್ಕೊಂಡು ಸತ್ಯ ಹೇಳಿದ್ದಾರೆ ಬಂದಂತೇಳಿ. ಆಮೇಲೆ ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಕೂಡ ನಡೆದಿದೆ. ನಮ್ಮ ಹಿಂದಿನ ಒಂದು ವಾರ್ಡ ಅಧ್ಯಕ್ಷರಾಗಿರ್ತಕ್ಕಂಥ ರೋಷನ್ ಜಮೀರ್ ಅವ್ರ ಮೇಲೆ 5 ಕೋಟಿ ರೂಪಾಯಿ ಇವತ್ತು ED ಅಮೌಂಟ್ ಅದ್ಯಾವುದು ವಾಲ್ಮೀಕಿ ಅಮೌಂಟು ಬಂದಿದೆ ಅಂತಂತೇಳಿ ಇವತ್ತು ಅಪವಾದ ಮಾಡಿದ್ದಾರೆ. ನಾನು ರಾಮುಲವರಲ್ಲಿ ನಾನು ಕೇಳೋದಿಷ್ಟೇ, ನಾನು ಕೂಡ ಅದೇ ಜಾಗಕ್ಕೆ ಬರ್ತೀನಿ ಸರ್ಕಲ್ಲಿಗೆ. 50 ಕೋಟಿ ಎಲ್ಲಿದೆ ಅಂತ ಹೇಳಬೇಕು, ಜೊತೆಗೆ 5 ಕೋಟಿ ರೂಪಾಯಿ ಯಾವ ಡೇಟಿಗೆ ಬಂದಿದೆ, ಯಾವ ಅಕೌಂಟಿಂದ ಬಂದಿದೆ, ಹೆಂಗೆ ಬಂದಿದೆ ಅದನ್ನು ಪ್ರೂವ್ ಮಾಡಬೇಕು. ಬಂದು ಸುಮ್ಮನೆ ಹಿಟ್ ಅಂಡ್ ರನ್ ಕೇಸ್ ಮಾಡಬಾರ್ದು ಇವತ್ತಿಗೆ ಕೂಡ. ಈಗ ಆಲ್ವೇಸ್ ಈ ಹಿಂದೆ ಕೂಡ ಹಿಟ್ ಅಂಡ್ ರನ್ ಕೇಸ್ ಮಾಡಿದ್ದಾರೆ. ಏನಪ್ಪ ಅಂದರೆ 2018 ನಾ ಬಂದು ಚುನಾವಣೆ ಮುಂದುಗಡೆ ಕಮಿಷನ್ ತಿಂದಿದ್ದಾರೆ ಅಪವಾದ ಮಾಡಿದ್ರು ಅಂತ ಮಾಡಿದರು. ನಾನು ಕೂಡ ಅವತ್ತು ಅಕ್ರಮ ಗಣಿಗಾರಿಕೆದು ಎಲ್ಲ BSR ಪಕ್ಷ ಇದ್ದಾಗ ಚೆಕ್ ಬೌನ್ಸ್ ಕೇಸ್ಗಳದ್ದು ಅದೆಲ್ಲ ಹೇಳಿದ್ದೆ. ಇನ್ನು ಅದಿನ್ನೂ ಉತ್ತರನೇ ಬಂದಿಲ್ಲ, ಉತ್ತರ ಕಾಯ್ತಾ ಇದ್ದೀವಿ ನಾವೆಲ್ಲ ಸಂಡೂರು ಜನತೆ, ನಾವೆಲ್ಲರೂ ಕೂಡ ಅರ್ಥ ಆಯ್ತಾ ಇಲ್ಲ. ಯಾವತ್ತಿಗೆ ಏನು ನಾವು ಜವಾಬ್ದಾರಿ ಸ್ಥಾನದಾಗಿದ್ದೀವಿ ಅದಕ್ಕೆ ಉತ್ತರ ಕೊಡಬೇಕು ಯಾವಾಗಲೂ ಕೂಡ. ಅರ್ಥ ಆಯ್ತಲ್ಲ, ಈ ರೀತಿಯಾಗಿ ಹಿಟ್ ಅಂಡ್ ರನ್ ಕೇಸ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಇದನ್ನು ವೇಟ್ ಮಾಡ್ತಾ ಇರ್ತೀವಿ, ನಾನು ಕೂಡ ಬರ್ತೀನಿ. ಆಮೇಲೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರು ಸಚಿವರಾಗಿದ್ದಾಗ ಏನಾಗಿದ್ದಾರೆ, ಬಳ್ಳಾರಿ ಜಿಲ್ಲೆಗೆ ಏನು ಮಾಡಿದ್ದಾರೆ ಏನಂದ್ರೆ, ನಾನು ಹೆಂಗೆ ಬುಕ್ಕ ಹಂಚಿದ್ದೀನಿ ಅಕೌಂಟಬಿಲಿಟಿ ತರಲಿ, ನಾವು ಸಂಡೂರಿಗೆ ಏನು ಮಾಡಿಲ್ಲ ನೀರು ಮಾಡಿಲ್ಲ ಅಂತ ನಾನು ಅಲ್ಲಿ ಬುಕ್ ಹಂಚಿಬಿಟ್ಟಿ. ನಾಳೆ 3,909 ಕೋಟಿ ನಾನು ಕೊಟ್ಟಿದ್ದೀನಿ 2004 ಸಂತೋಷ್ ಲಾಡ್ ಸಾವಿರದ ಮಟ್ಟ 2023 ಮಟ್ಟ ನಾವು ಏನು ಕೆಲಸ ಮಾಡಿದ್ದೀವಿ ಏನು ಮಾಡಿದ ಅಂತ ಬುಕ್ಕ ಹಂಚಿದ್ದೀವಿ. ಇವತ್ತು ನನಗೆ ಕೂಡ ಸಂವಿಧಾನದ ವ್ಯವಸ್ಥೆಯಲ್ಲಿ ಬಳ್ಳಾರಿ ಲೋಕಸಭೆ ಜನತೆ ಸಂಡೂರು ಮಾಡಲಾಗೆ ನೆಕ್ಸ್ಟ್ ಬಳ್ಳಾರಿ ಮಾಡಲಾಗ್ತಂತೆ ನನಗೆ ಗೆಲ್ಸಿರೋದು ಸಂವಿಧಾನದ ವ್ಯವಸ್ಥೆಗೆ ಆಡಳಿತ ಮಾಡ್ತಾರಂತೇಳಿ ಈ ರೀತಿಯಾಗಿ ನಾವು ಅಕೌಂಟಬಿಲಿಟಿ ಇದ್ದೀವಿ. ದಯಮಾಡಿ ಅವರು ಮುಂದಿನ ದಿನದಲ್ಲಿ ಅವರಿಗೆ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಕಳಕಳಿ ಇದ್ದರೆ ಬಂದು ಅವ್ರ ಅಕೌಂಟಬಿಲಿಟಿ ಹೇಳಬೇಕು, ಅವರೆಲ್ಲರೂ ಕೂಡ ಏನೇನಿದೆ ಅಂತ ಬಂದು ಹೇಳಬೇಕು. ಹೇಳಿ ಸಪೋಸ್ ಅದ್ರಾಗ ಏನಾದ್ರು ಸುಳ್ಳು ಅಂತ ಗೊತ್ತಾದರೆ ಸಂಡೂರು ಜನತೆನ ಅವರು ಕ್ಷಮೆ ಕೇಳಬೇಕು, ಸಂಡೂರಿನ ಜನತೆನ ಅವ್ರು ಕ್ಷಮೆ ಕೇಳಬೇಕು. ನಾನು ವೇಟ್ ಮಾಡ್ತಾ ಇರ್ತೀನಿ ಸರ್ಕಲ್ಲಿಗೆ. ಅರ್ಥ ಆಯ್ತಾ ಇಲ್ಲ, ನಾನು ರೆಡಿ ಇದ್ದೀನಿ ಉತ್ತರ ಕೊಡೋಕ್ಕೆ. ಎಷ್ಟೋ ಕಾಮಗಾರಿಗಳು ಕೂಡ ಸಂಸದರು ಅಪೂರ್ಣಗೊಳಿಸಿದ್ದಾರೆ, ಅವು ಯಾವ ಕೋಣ ಆಗ್ತಾ ಇಲ್ಲ ಅಂತೇಳಿ ಕೆಲವು ಲೆಕ್ಕ ಕೊಡಂತೇಳ್ರಿ ಯಾವ್ಯಾವ ಇದಾವೆ ಅಂತೇಳಿ. ಹಿಟ್ ಅಂಡ್ ರನ್ ಕೇಸ್ ಮಾಡಬಾರ್ದು. ನಾನು ನಿನ್ನೆ ನನ್ನಿಂದ ಬಂದಿದ್ರಿ ಎಲ್ಲರೂ, ಯಾವ ಅಡ್ಡ ಹಾಕೊಂಡು ಯಾರ್ಯಾದ್ರಾಗಿದೆ ಏನಾಗಿದೆ ಅಂತ ವಿತ್ ರೆಕಾರ್ಡ್ ಕೊಟ್ಟು ಹೇಳಿದ್ದೀನಿ. ಅವರು ರೆಕಾರ್ಡ್ ತಗೊಂಬಂದು ಯಾವ್ದು ಅಪೂರ್ಣ ಆಗಿದೆ, ಅವ್ರೇನು ಭರವಸೆಗಳು ಕೊಟ್ಟಿದ್ರು, ಕೇಂದ್ರ ಸರ್ಕಾರದ ಭರವಸೆಗಳು ಏನು ಕೊಟ್ಟಿದ್ರು, 2014 ಏನು ಭರವಸೆಗಳು ಕೊಟ್ಟಿದ್ರು, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು, 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದರು, ಆಮೇಲೆ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಇವೇನೇನಾಗಿದ್ದಾವೆ, ಇವತ್ತು 27 ಬ್ರಿಡ್ಜ್ಗಳು ಬಿದ್ದಿದ್ದಾವೆ ಅದ್ರ ಬಗ್ಗೆ ಮಾತಾಡಲಿ, ಏನೇನಾಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ, ಈ 9 ಏರ್ಪೋರ್ಟ್ಗಳು ಬಿದ್ದಿದ್ದಾವೆ ದೇಶದಲ್ಲಿ ಅದ್ರ ಬಗ್ಗೆ ಮಾತಾಡಲಿ, ಹೆಂಗೆ ಬಿದ್ದುವು ಬ್ರಿಡ್ಜ್ಗಳು, ಹೆಂಗೆ ಬಿದ್ದುವು ಏರ್ಪೋರ್ಟ್ಗಳು, ಹೆಂಗೆ ಬಿದ್ದುವು, ಆಮೇಲೆ ಶಿವಾಜಿ ಸ್ಟ್ಯಾಚು ಬಿದ್ದಿದೆ, ಆಮೇಲೆ ಸದ್ದಭಾಯಿ ವಲ್ಲಭಾಯಿ ಪಟೇಲ್ ಕೂಡ ಕಾಲು ಆಗಲೇ ಬಾರ್ ಬಿಟ್ಟುಬಿಟ್ಟಿದೆ ಅದ್ರದ್ದೆಲ್ಲ, ಇವತ್ತು ರಿಪೇರಿ ಮಾಡೋಕ್ಕತ್ತಾರೆ ಆದರೂ ಕೂಡ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಇವರು? ಈಗ ಸಂಸದರಾಗಿರೋ ಸಚಿವರಾಗಿರ್ತಕ್ಕಂಥದ್ದು ಮಾತಾಡಬೇಕಲ್ಲ, ಅಕೌಂಟಬಿಲಿಟಿ ಹೇಳಬೇಕಲ್ಲ ದೇಶಕ್ಕೆ ಏನು ಮಾಡಿದ್ದಾರೆ ಅಂತ. ನಾವು ಹೇಳ್ತೀವಿ ನೋಡಿ ಏನಂತ ಹೇಳ್ತೀವಿ, ಇವತ್ತು ನಾವು ಇವತ್ತು ಒಬ್ಬ ತುಕಾರಾಮ ಇವತ್ತು ಶಾಸಕನಾಗಿ ಸಂಸದ ರಿಸರ್ವೇಷನ್ ಕೊಟ್ಟಿರೋ ಕಾಂಗ್ರೆಸ್ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಸರ್ವಶಿಕ್ಷಣ ಅಭಿಯಾನ ಇರ್ಬೋದು, ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಹೆಲ್ತ್ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ಬೋದು,
ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಎಷ್ಟು ಕಾರ್ಯಕ್ರಮಗಳು ನಾವು ಎಲ್ಲದೂ ಕೂಡ ಧೈರ್ಯವಾಗಿ ಹೇಳ್ತೀವಿ. ನಾವು ಇವತ್ತಿನ ದಿನ ಏನೇ ಅಂತ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ, ಯಾರು ಜನಧನ ಅಕೌಂಟ್ ಎಲ್ಲಿಗ್ಬೋದು, ಇವೆಲ್ಲ ಹೇಳಬೇಕಲ್ಲ. ಇವೆಲ್ಲ ಒಂದು ಕಡೆಗೆ ನಾನು 4 ಬಾರಿ ಶಾಸಕನಾಗಿ ಏನಾಗಿದ್ದೀನಿ ಅಂತ ನಾನು ಬುಕ್ಕ ಕೊಟ್ಟಿದ್ದೀನಿ. ಅವತ್ತು ಯಾವ್ದಾರು ಬುಕ್ಕ ಕೊಟ್ಟಿದ್ದಾರ, ಬುಕ್ಕ ಕೊಟ್ಟಿದ್ದಾರ? ಹೋಗ್ರವ್ರು ಬಳ್ಳಾರಿ ರೂರಲ್ದಾಗೆ ಶಾಸಕರಾಗಿದ್ರಲ್ಲ, ಅಲ್ಲಿ ಎಷ್ಟು ಜನಕ್ಕೆ ಏನೇನು ಮಾಡಿದ್ದಾರೆ ಅಂತ ಬುಕ್ಕ ಅನ್ಸಲಿ. ಎಲ್ಲರೂ ನಾನೇನು ನೀರಾವರಿ ಕಾರ್ಯಕ್ರಮ ಎಷ್ಟು ಮಾಡ್ಯಾರೆ, ರೋಡ್ ಎಷ್ಟು ಮಾಡ್ಯಾರೆ, ಬಸ್ ಎಷ್ಟು ಮಾಡ್ಯಾರೆ, ಆಸ್ಪತ್ರೆ ಎಷ್ಟು ತೆಗೆದಿದ್ದಾರೆ ಬಳ್ಳಾರಿ ರೂರಲ್ದಾಗೆ, ಮತ್ತು ಮಣ್ಕೋಲ್ ಮೂರೆ ಹಾಕ್ಬಿಟ್ಟು ಬಂದ್ರಪ್ಪ ಅಲ್ಲಿಂದ ಇಲ್ಲಿಗೆ. ಇವತ್ತು ಒಂದೇ ಪಕ್ಷದಿಂದ ಒಂದೇ ಇದರಲ್ಲಿಂದ ಒಂದೇ ಪ್ರೀತಿಗೆ ಎತ್ಕೊಂಡು ಚುನಾವಣೆ ಮಾಡ್ತೀನಲ್ಲ ನಾನು. ಹಾಂ ಏನ್ರಿ, ಯಾಕೆ ಬಿಟ್ಟು ಬರ್ಬೇಕು ಮತ್ತೆ? ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಇವತ್ತು ಒಂದ್ಸರಿ ಜನ ತೀರ್ಮಾನ ಕೊಡ್ಲಿ ಕೂಡ ಅಲ್ಲೇ ನಿಂತು ಅಲ್ಲೇ ಗೆದ್ದು ಸಚಿವರಾಗ್ಯಾರೆ, ಬರಲೇ ಇಲ್ಲಲ್ಲ. ಅದು ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ಮತ್ತೆ ರಾಮುಲೆ ಯಾಕೆ ಬಿಟ್ಟು ಬಂದು ಅಲ್ಲಿಂದ ಇಲ್ಲಿಗೆ ಓಡೋದು, ಇಲ್ಲಿಂದ ಅಲ್ಲಿಗೆ ಹೋದ ಮ್ಯೂಸಿಕಲ್ ಚೇರ್ ಮಾಡ್ತಾರಲ್ಲ, ಇದು ಸಂವಿಧಾನ ವ್ಯವಸ್ಥೆ ಒಳ್ಳೆಯದ? ಇದನ್ನೆಲ್ಲ ನೋಡ್ತಾ ಇದ್ದಾರೆ ಜನ. ಸಂಡೂರಿನ ಜನತೆ ಬಹಳ ಪ್ರಜ್ಞಾವಂತ ಜನತೆ ಇದ್ದಾರೆ. ಇವತ್ತು ತಮ್ಮದೇ ಆದಂಥ ಒಂದು ಸಂವಿಧಾನದ ವ್ಯವಸ್ಥೆನಲ್ಲಿ ಬುದ್ಧಿವಂತರಿದ್ದಾರೆ. ಮುಂದಿನಿಂದ ಅವ್ರೇನೋ ಬುದ್ಧಿ ಕಟ್ಕೊಂಡು ಓಡಿಸ್ತಾರಂತೆಲ್ಲ, ಯಾರಿಗೆ ಬುದ್ಧಿ ಕಟ್ಕೊಂಡು ಓಡಿಸಿದಾರಂತ ಹಿಂದೆ ನೋಡಿಸಿದ್ದಾರೆ. ಮುಂದೆ ಕೂಡ ಒಳ್ಳೆ ತೀರ್ಮಾನ ಮಾಡ್ತಾರಂತ ನಮಗೆ ವಿಶ್ವಾಸ ಇದೆ. ಇವ್ರು ಯಾವ ರೀತಿಯಲ್ಲಿ ಮಾಡ್ತಾರಂತಕ್ಕಂಥ ಶ್ರೀರಾಮುಲು ಅವರ ಆರೋಪ ಅದೇ ಟೆಕ್ನಿಕ್ಕು. ಅದೇ ಒಬ್ಬ ಸಂಸದನಿಗೆ ಒಬ್ಬ ಶಾಸಕನಿಗೆ ತೆರಿಗೆ ದುಡ್ಡನ್ನ ಹೆಂಗ್ ತಂದು ಜನಗಳಿಗೆ ಹೆಂಗ್ ಮುಟ್ಸ್ಬೇಕಂತಂದ್ರೆ ನನಗೆ ಜನ ಇವತ್ತಿನ ಆಸೆ. ಅದಕ್ಕೆ ಯಾಕೆ ಮಾಡಲಿಲ್ಲ ಬುದ್ಧಿ ಸಚಿವನಾಗಿದ್ದಾಗ? ಮತ್ತೆ ಸಚಿವನಾಗಿದ್ದಾಗ ಯಾಕೆ ಬರಲಿಲ್ಲ ಅದು? ಇವತ್ತು ಇನ್ನೂ ನಡೀತಾ ಇನ್ನ ಅಭಿ ಪಿಕ್ಚರ್ ಭಾಗ್ಯ ಅಭಿ ಇವತ್ತು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. BJP ಗೌರ್ಮೆಂಟಲ್ಲಿ ಏನೇನು ನಡೆದಿದೆ ಅಂತೇಳಿ ಮುಂದಿನ ದಿನದಲ್ಲೇ ಅದು ಕೂಡ ಬರ್ತದೆ, ಕಾದು ನೋಡಿ ಅಷ್ಟೇ. ಇವತ್ತು ಕೋವಿಡ್ ಇರ್ಬೋದು, ದೇವರಾಜರ್ಸ್ ಟರ್ಮ್ನಲ್ಲಿ ಇರ್ಬೋದು, ಏನೇನು ನಡೆದವೆಲ್ಲ ಬರ್ತಾವ ಮುಂದೆ, ಕಾದು ನೋಡಿ ಎಲ್ಲದಕ್ಕೂ. ಸರ್, ಇಡೀ ಚಾರ್ಜ್ ಶೀಟಲ್ಲಿ ಅದು ಪ್ರಸ್ತಾಪ ಆಗಿದೆ 20 ಕೋಟಿ ಬಳಕೆ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಈಗ ಕುಂಬಳಕಾಯಿ ಕಾಳ ಅಂದರೆ ನಾನೇ ಭುಜ ಮುಟ್ಕೊಂಡು ನೋಡ್ಕೋಬೇಕು, ನನಗೂ ಅದಕ್ಕೂ ಸಂಬಂಧ ಏನಿಲ್ಲ. ನನಗೆ ಜನ ಸಂಸತ್ ಕೊಟ್ಟಿದ್ದಾರೆ, ಸಂಸತ್ನಲ್ಲಿ ಏನು ಉತ್ತರ ಕೊಡಬೇಕು ನಾನು ಕೊಡ್ತೀನಿ. ಜನ ಅಲ್ಲಿ ಕುಂತ್ಕೊಂಡು ಮಾತಾಡು ಅಂತ ಹೇಳ್ಯಾರೆ, ಅಲ್ಲಿ ಕೊಡ್ತೀನಿ ಉತ್ತರ. ಬರಲಿ ಅದೆಲ್ಲ ಏನೇನು ಬರ್ತದೆ ಅಲ್ಲಿ ಕೊಡ್ತೀನಿ ನಾನು ಉತ್ತರ. ಇವ್ರಂಗೆ ಬಂದು ಹತಾಶರಾಗಿ ಎಲ್ಲಿ ಬೇಕಲ್ಲೇ ಕುಂತ್ಕೊಂಡು ಪ್ರತಿಭಟನೆ ಮಾಡಿ ಭಾಷಣ ಮಾಡೋಂಗಿಲ್ಲ ನಾನು. ನನಗೆ ಜನ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಸಂಸತ್ನಲ್ಲಿ ತುಕಾರಾಮ್ ಇದಕ್ಕೆ ಏನು ಬರ್ತದೆ ಉತ್ತರ ಕೊಡು ಅಂತೇಳಿ ಅಲ್ಲಿ ಉತ್ತರ ಕೊಡ್ತೀನಿ ನಾನು ಎಲ್ಲದು. ನ್ಯಾಯಾಲಯ ಇದೆ, ಅದಕ್ಕೆ ನಂಬಿಕೆ ಇದೆ, ನಾನು ಅಲ್ಲಿ ಕೊಡ್ತೀನಿ. ಏನಣ್ಣ? ಹ್ಞೂ ಸರ್, ನಿನ್ನೆ ಆರೋಪಗಳಲ್ಲಿ ಈ ಸಂಡೂರು ತಾಲೂಕಿನಲ್ಲಿ 1100 ಜನರಿಗೆ ರೈತರಿಗೆ ಹಕ್ಕುಪತ್ರಗಳನ್ನ ನೀಡ್ತಾ ಇಲ್ಲ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡಿದಾಗಲೂ ಅನ್ನೋದು ಒಂದು ಆರೋಪ ಸರ್. ನಮ್ಮದು ಉದ್ದೇಶ ಇಷ್ಟೇ, ಇವರು BJP ಸರ್ಕಾರದಾಗೆ ಅಶೋಕ್ ಅವರು ಕಳಿಸಿದ್ದಾರೆ, ಲೆಟರ್ ಕೂಡ ಇದೆ. ಸ್ಮಶಾನ ಶಾಲೆ ಅಂಗನವಾಡಿ ಅಭಿವೃದ್ಧಿಗಳಿಗೆ ಫಸ್ಟ್ ಏನಿದೆ ಅದನ್ನೆಲ್ಲದನ್ನು ಮೀಸಲಿರಿಸಿ ಮುಂದಿನ 50-100 ವರ್ಷಕ್ಕೆ ಇವತ್ತು ಇದನ್ನು ನೀವು ಕಾದಿರಿಸಿ ಮಾಡಬೇಕು ಅಂತೇಳಿ. ಹಿಂದೆ ಇವತ್ತು ತಾವು ಗಮನಿಸಿರ್ಬೋದು ಗುರುಪ್ರಸಾದ್ ಅವನ ಬ್ಯಾಕ್ಗ್ರೌಂಡ್ ಏನಿತ್ತು, ಯಾವುದೋ ಒಬ್ಬ ಕುಷ್ಟಿಗಿನಲ್ಲಿ ಪಾಪ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ದಂಗೆ ತಂದು ಹಾಕಿರ್ತಕ್ಕಂಥದ್ದು. ಇವತ್ತು ನಾಗಿರೆಡ್ಡಿ ಕೇಸಲ್ಲಿ ಇರ್ತಕ್ಕಂಥ ಒಂದು ಜನನ 500 ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇವ್ರು ಯಾರೂ ವಾಸ ಮಾಡಿಲ್ಲ ಅಂತ ಕೋರ್ಟಿಗೆ ಹೇಳಿರ್ತಕ್ಕಂಥ ಒಬ್ಬ ಆಫೀಸರ್ ಅವನು. ಆಮೇಲೆ ಎಷ್ಟು ಒಂದು ಇಲ್ಲಿಗಲ್ ಆಗಿದೆ ಅಂತೇಳಿ ತಾವು ಗಮನಿಸಿದ್ರು. ಈ ಹಿಂದೆ BJP ಸರ್ಕಾರದಾಗಿದ್ದಾಗ 2008 ಎಷ್ಟು DC ದುರ್ಬಳಕೆ ಮಾಡ್ಕೊಂಡ್ರು, ಎಷ್ಟು ಇವ್ರನ್ನೆಲ್ಲ ಅಂತ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಾರೆ ಇವರೇ ತಾನೇ. ಏನೇನು ನಡೀತು ಇಲ್ನೋಡ, 10,000 ಎಕರೆ ಮಂಜೂರಾತಿ ಅಕ್ರಮ, ಪ್ರಜಾವಾಣಿ ಯಾರಿದ್ರಾಗೆ ಶಾಸಕರು ಭಾಗಿಯಾಗ್ಯಾರ ನೋಡ್ರಿ. ಇಂಥವಾದ್ರೆ ಯಾರು ಜವಾಬ್ದಾರಿ? ನಾವು ಜೈಲು ಮೇಲಿಗೆ ಹೋಗ್ಬೇಕಾ? ಇವತ್ತಿನ ಪೇಪರ್ ನೋಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ ಇದನ್ನು. ಹಾಂ, Form 57 ಇದು. ಹಾಂ ಹಾಂ ನೋಡಿ, ಇವತ್ತು ಕಡೂರು ಚಿಕ್ಕಮಗಳೂರು ಎಲ್ಲ 10,000 ಎಕರೆ ಹೋಗಿತ್ತಾದ್ರೆ ತಹಸೀಲ್ದಾರರು ಇವರು ಎಲ್ಲರೂ ಹೋಗ್ಬಿಟ್ಟಾರೆ ಎಲ್ಲರೂ. ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ, Form 57 ಇರೋವು. ಹಾಂ, ಇದು ನೋಡಿ, ಇಲ್ಲಿ ಮೂಡಿಗೆರೆ ಕಡೂರು ತಾಲೂಕು 10,000 ಎಕರೆಗೆ ಹೆಚ್ಚು ಭೂಮಿನ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಎಂಬ ತನಿಖಾ ತಂಡ ಪತ್ತೆ ಮಾಡಿದೆ. ಅಕ್ರಮ ಮಂಜೂರಾತಿಗೆ ಭೂ ಸಕ್ರಮಕರಣ ಸಮಿತಿಯ ಶಾಸಕರು ಅಧ್ಯಕ್ಷರು ಅಂತೇಳಿ ಇವತ್ತು ಬಂದೈತೆ. ಮತ್ತು ಹಿಂಗಾಗಬಾರ್ದಲ್ಲ, ನಾವು ಪ್ರಾಮಾಣಿಕವಾಗಿ ಮಾಡಬೇಕಲ್ಲ. ಯಾಕೆ ಅವ್ರ ಸರ್ಕಾರದಾಗ ಯಾಕೆ ಮಾಡಬಾರ್ದು? ಮತ್ತೆ ಅವನು ಯಾವನ ಶಂಕರ ಅನ್ನೋನು 2 ಸರಿ ಭೂಮಿ ತಗೊಂಡು ಮಾರ್ಕೆಟ್ ತಿಂದು ಮತ್ತೆ ಹಾಕೊಂಡಿದ್ದ ಅವನು ಅಂತ ಅನ್ನೋ ಮೆಂಬರ್ ಮಾಡ್ತಾರೆ ಇವರು BJP ಅವರು. ಹಾಂ, ಇದು ತಪ್ಪಲ್ವಾ ಇವೆಲ್ಲ? ಹಾಂ, ತಪ್ಪಲ್ಲೇನ್ರಿ? ಮತ್ತೆ ಹಿಂಗಾಗಿ ಮುಂದಿನ ದಿನದಲ್ಲಿ ನಾವು ಇಷ್ಟೇ ಕೇಳ್ತಾ ಇರೋದು, ಇದಕ್ಕೇನು ಇವತ್ತು ಭಾಷಣ ಮಾಡಿದ್ದಾರೆ ಅದಕ್ಕೆ ಬಂದು ಅವರು ಸಾಕ್ಷಿ ಆದ್ರ ಸಮೇತ ಉತ್ತರ ಕೊಡಬೇಕು. ಉತ್ತರ ಕೊಟ್ಟು ಏನೋ ತಪ್ಪಾದಲ್ಲಿ ಸಂಡೂರು ಜನತೆ ಕ್ಷಮೆ ಕೇಳಬೇಕು.
ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಇವತ್ತು ಯಾವತ್ತಿಗೂ ಕೂಡ ಜನಪರವಾಗಿ ಜನ ಅಚ್ಚಳಿಯದಂಥ ಒಂದು ರೀತಿಯಲ್ಲಿ ನೆಲದ ಮೇಲೆ ಹೆಸರ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಆಡಳಿತ ಮಾಡೋಕ್ಕೆ ಇವತ್ತು ಯಾರು ಕೂಡ ಅವ್ರ ಕೈಲಿ ಇವತ್ತು ಆಗ್ತಾ ಇಲ್ಲ. ಅವರು ಹತಾಶರಾಗಿ ಇಂಥ ಮಾತುಗಳು ಆಡಕ್ಕಾಗ್ತಾರೆ ಎಲ್ಲರೂ ಕೂಡ. ಫಸ್ಟ್ ಅವ್ರು ಏನು ಹೇಳಿದಾರೆ ಬಂದು ಸಮರ್ಥನೆ ಮಾಡಿದ್ರು. ಈಗ ಅದೇ ರಾಮುಲ್ ಊರಾಗ ಬಳ್ಳಾರಿಗೆ ಎಷ್ಟು ದಿನ ಪಡ್ತಾರೆ ಕೇಳಂತ ಹೇಳು. ಬಳ್ಳಾರಿ ಸಿಟಿ ಒಳಗೆ ನಾನೇ ಎಲ್ಲ ಎಂ ಪಿ ಇವಾಗ. ಹಾ, ಮತ್ತು ತಾನು ಮಂತ್ರಿ ಇದ್ದಾಗ ಏನು ಮಾಡ್ದ ಅಂತೆ? ಫಸ್ಟು ಇವತ್ತಿಲ್ಲ ನಾಳೆ ಅಭಿವೃದ್ಧಿ ಕೆಲಸಗಳು ಸರಿ ಆಗ್ತವೆ, ಆದರೆ ಸಂವಿಧಾನಕ್ಕೆ ತಲೆ ತಗ್ಸೋಂಥವು, ಸಂವಿಧಾನಕ್ಕೆ ಕಳಂಕ ತರ್ತಕ್ಕಂಥ ವ್ಯವಹಾರಗಳು ಫಸ್ಟು ಬಿಡಬೇಕು. ಆದರ್ಶ ರೂಪದಲ್ಲಿ ಇವರು ರಾಜಕಾರಣ ಮಾಡಬೇಕಂತೇಳಿ ನನ್ನ ಒಂದು ಆಶಯ.